गुलबर्गा ज़िले के अफजलपुर तालुका के बंदरवाड़ और टेंगली और सिरजगी गांवों को जाने वाली डामर की रोड का काम एकदम घटिया क्वालिटी में बनाया गया है। इस पर इंस्पेक्शन किया जाने के बाद बीजेपी लीडर अवन्ना मचकेरी ने एडमिनिस्ट्रेशन से मुतालबा किया है कि अफजलपुर से 3 गांव बंदरवाड़ और टेंगली और सिरजगी को जाने वाली नई डामर की रोड जो कि KKRDP से 6 करोड़ रुपए की लागत से बनाई गई है, टेंडर में एक नंबर की क्वालिटी बताकर यहां पे एकदम घटिया क्वालिटी की रोड बनाई गई है। आप देख सकते हैं कि हाथ खींचने पर रोड हाथ में आ रही है। सिर्फ आधा इंच डामर का मटेरियल डालकर रोड रोलर को प्रेस किया गया है। बीजेपी के लीडर अवन्ना मचकेरी ने हुकूमत से और डिस्ट्रिक्ट इंचार्ज मिनिस्टर एडमिनिस्ट्रेशन से मुतालबा किया है कि जो कोई भी कॉन्ट्रैक्टर इस पे वर्क किया है उस पर फौरन एक्शन लिया जाए। आइए देखते हैं गुलबर्गा न्यूज़ की अफजलपुर से एक रिपोर्ट। ಅಫಜಲ್ಪುರ ತಾಲೂಕಿನಲ್ಲಿ ಬರುವಂಥ ಬಂದರವಾಡ ಗ್ರಾಮದಿಂದ ಏನು ತೆಗ್ಗೇಳಿ ಸಿರ್ಸಿಗಿ ಗ್ರಾಮದವರೆಗೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ KKRDP ವತಿಯಿಂದ ರಸ್ತೆ ಕಾಮಗಾರಿ ಮಾಡಲಾಗ್ತಿದ್ದು ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಇದರಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಮೆಟ್ಲಿಂಗ ಕೇವಲ ಒಂದೇ ಲೇಯರ್ ಹಾಕಿದಾರ, ಅದರ ನಂತರ ಏನು ಡಾಂಬರೀಕರಣ ಮಾಡ್ಯಾರ, ಬರೀ 1/2 ಇಂಚ್ ಮಾಡ್ಯಾರ. ಆ 1/2 ಇಂಚ್ ಡಾಂಬರೀಕರಣ ಮಾಡಿರಲಿಂದ ಮಕ್ಕಳು ಚಿಕ್ಕ ಮಕ್ಕಳು ಇವತ್ತು ಕೈಯಾಗಿ ಹಿಡಿದು ಕಿತ್ತಲ್ಗತ್ತಾರ. ತಾವು ನೋಡಿದ್ರಿ, ಈಗ ತಾನೇ ನಾವೇ ಕಿತ್ತು ತೋರಿಸಿದ್ದೀವಿ, ಪದರ್ ಕಿತ್ತು ಬರ್ಲಿಕ್ಕತ್ತದ. ಈ ರೀತಿಯಾಗಿ ಆದ್ರೆ ಹೆಂಗೆ ಮುಂದೆ ರಸ್ತೆ ಇವತ್ತಿನ ದಿವಸ ಸುಮಾರು 10-15 ವರ್ಷಗಳಲ್ಲಿ ನಡಿಬೇಕು. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಕೂಡಲೇ ಈ ಒಂದು ರಸ್ತೆಯನ್ನು ಪರಿಶೀಲನೆ ಮಾಡಿ ಇಲ್ಲಿರುವಂಥ ಏನು ಮೆಟ್ಲಿಂಗ್ ಏನು ಮಾಡಿದರು ಅದನ್ನು ಪೂರ ಒಂದೇ ಲೇಯರ್ ಮಾಡಿ ಕಳಪೆ ಮಾಡಿದ್ದಾರೆ. ಅದರ ಮೇಲೆ ಏನು ಒಂದು ಲೇಯರ್ ಡಾಂಬರ್ ಹಾಕ್ಯಾರ, ಅದನ್ನು ಕೂಡ ಒಂದು 1/2 ಇಂಚ್ನೂ ಇಲ್ಲ, ಮ್ಯಾಲಿನೇ ಮೇಲೆ ಕೆತ್ತಲಿಗತ್ತದ. ಅದಕ್ಕೆ ಈ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿ ಈ ಒಂದು ರಸ್ತೆ ಏನು ಎಸ್ಟಿಮೇಟ್ನಲ್ಲಿ ಏನಿದೆ ಪ್ರಯೋಜನ ಅದರ ಪ್ರಕಾರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಉಪಯೋಗ ಮಾಡಿ ರಸ್ತೆ ಕಾಮಗಾರಿ ಮಾಡಿದ್ರೆ ಈ ಭಾಗಕ್ಕೂ ಕೂಡ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಈ ಕಡೆ ಮಾಡ್ಕೋತ ಹೋತರ ಮುಂದೆ ಹಿಂದೆ ಕಿತ್ಕೋತ ಬರ್ತದೆ. ಇದರಿಂದ ನಾವು ರಸ್ತೆ ಮಾಡಿಯೂ ಮಾಡಲಾರ್ದಂಗೆ ಆಗ್ತದೆ. ದಯವಿಟ್ಟು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಈ ಕೂಡಲೇ ಬಂದು ಪರಿಶೀಲನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಎಡಬಲಿ ಜೊತೆನೂ ಕೂಡ ಮಾತಾಡಿದ್ದೀನಿ, ಈ ಕಾಮಗಾರಿ ಸಂಪೂರ್ಣ ಕಳಪೆಯಾಗ್ಯದ. ಅದಕ್ಕೆ ನೀವು ಕೂಡಲೇ ಬಂದು ತಾವು ದಯವಿಟ್ಟು ಇದರ ಬಗ್ಗೆ ಕ್ರಮ ತೊಗೋಬೇಕು ಮತ್ತು ಒಳ್ಳೆಯ ಕಾಮಗಾರಿ ಆಗಲಿಲ್ಲಬೇಕಂತೇಳಿ ತಾವೆಲ್ಲ ನೋಡ್ಕೋಬೇಕನ್ನುವಂಥ ಒಂದು ವಿನಂತಿನೂ ಕೂಡ ಅವ್ರಿಗೆ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಕೂಡಲೇ ಈ ರಸ್ತೆಯನ್ನು ಈಗೇನು ನೀವು ಮಾಡಿದಿರಿ ನಮ್ಗೆ ಯಾರಿಗೂ ತೃಪ್ತಿ ಇಲ್ಲ, ಇದು ಕ್ವಾಂಟಿಟಿ ಎಸ್ಟಿಮೇಟ್ ಪ್ರಕಾರ ಇಲ್ಲ, ಅದಕ್ಕೆ ಎಸ್ಟಿಮೇಟ್ ಪ್ರಕಾರ ಈ ಕ್ವಾಂಟಿಟಿ ಕ್ವಾಲಿಟಿ ಉಪಯೋಗ ಮಾಡಿ ರಸ್ತೆ ಕಾಮಗಾರಿ ಸರಿಯಾಗಿ ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತಾ ಇದ್ದೀನಿ.